ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತಿರಾಮ್. ಇವತ್ತೊಂದಿಷ್ಟು ಈಗಾಗಲೇ ನಿಮಗೆ ಗೊತ್ತದ, ಗೋಕಾಕದಲ್ಲಿ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ದ ಒಂದು ವಂಚನೆ ಅಂತಿರೋ ಅಥವಾ ಹಗಲು ದರಡಿ ಅಂತಿರೋ ಕಾನೂನು ನಮ್ಮಲ್ಲಿ ಏನೇನು ಇದೆ ಆ ಮಾತು ಬೇರೆ, 95 ಕೋಟಿ ರೂಪಾಯಿಗಳನ್ನು ಕಳೆದು 3 ವರ್ಷಗಳಿಂದ ನಿಧಾನಕ್ಕೆ ಎತ್ತ ಎತ್ತ ಬಂದ 14 ಜನ ಇವ್ರಿಗೇನು ತಿರ್ತೀರಿ? 6 ಕೋಟಿ ಇಟ್ಟಿದ್ದಾರೆ, 95 ಕೋಟಿ ಇರಿಸಿದ್ದಾರೆ. ಈ ಒಂದು ಸುದ್ದಿ ಹೊರಗೆ ಬರ್ತಾರೆ. ಅದು ಹೊರಗೆ ಹೆಂಗೆ ಬಂತಪ್ಪ ಅಂತಂದರೆ, ಆ ಬ್ಯಾಂಕ್ ಮ್ಯಾನೇಜರ್ ಅವರು ಕಳೆದ ತಿಂಗಳು 17ನೇ ತಾರೀಕಿಗೆ ಅಂದರೆ ಸೆಪ್ಟೆಂಬರ್ 17ಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿವರಿಗೆ ಬಂದಿರಲಿಲ್ಲ, ಯಾರಿಗೂ ಗೊತ್ತಾಗಿರಲಿಲ್ಲ. ಆ ನೆಲೆಯಲ್ಲಿ ಜನ ಹಾಹಾಕಾರ ಇದ್ದಾಗ ಸಹಜವಾಗಿ ಲೋಕಲ್ ಎಮ್ ಎಲ್ ಎ, ಸ್ಥಳೀಯ ಎಮ್ ಎಲ್ ಎ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಜನರಿಗೊಂದು ವಿಶ್ವಾಸ ತುಂಬ ದೃಷ್ಟಿಯಿಂದನೂ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ, ಅದನ್ನು ಕೇಳ್ರಿ ಮೊದಲು, ಆಮೇಲೆ ಅದನ್ನು ವಿಶ್ಲೇಷಣೆ ಮಾಡಿದ್ರೆ ಆಯಿತು. ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ್ರು, ಮಂಗಳವಾರ ಕಂಪ್ಲೇಂಟ್ ಕೊಡೋದು. ಬಟ್ ನಂತರ ಈಗಾಗಲೇ ಭಾಳ 95 ಕೋಟಿ ರೂಪಾಯಿ ಅವ್ಯವಹಾರಾಗಿತ್ತು, ಯಾಕೆ 21ನೇ ನಡೀತಿದೆ, ಯಾಕಂದ್ರೆ ಬಹಳಷ್ಟುದೊಂದು ಕ್ವಶನ್ ಮಾರ್ಕ್ ಇತ್ತು. ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದು ಇದ್ರ ಶಾಮಿ ಇರ್ಬೋದು ಅನ್ನಿಸ್ತು, ಆದರೆ ನಾವು ನೋಡಿದ ಆದರೆ ನಮ್ಗೆ ಹಂಗೆ ಕಂಡು ಬಂದಿಲ್ಲ. ಅದನ್ನು ಪೊಲೀಸರು ಇನ್ಕ್ವೈರಿ ಮಾಡ್ತಾರೆ. ಇಷ್ಟ ನಮಗೆ ಪೊಲೀಸ್ ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದು ಮೊದಲೇ ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ. ಅದು ಕಾನೂನು ಕೃಷಿಯ ಪ್ರಕಾರ 3ರಿಂದ 6 ತಿಂಗಳು ಬೇಕು ಇನ್ಶೂರೆನ್ಸು. ಅದು ಮಾಡಿ ಮತ್ತು 95 ಕೋಟಿ ತುಂಬಿದ್ದಾರೆ, ಉಳಿದಂಥ ಅಮೌಂಟು ಇನ್ಶೂರೆನ್ಸ್ ಬರ್ತೈತೆ. ಬಂದು ಮತ್ತೆ ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತೆ ಮುಂದುವರಿಬೇಕಂತ ಮನವಿ ಮಾಡ್ಕೊಂಡೆ. ಯಾಕೆ ಭಾಳಷ್ಟು ಬಾಳಸಾಹೇಬ ಮಂಗಳಕರು ಭಾಳ ಕಷ್ಟಪಟ್ಟು ಬ್ಯಾಂಕ್ಗಳಲ್ಲಿ ಮಾಡಿದ್ದಾರೆ, ಅಲ್ಲಿ ಫ್ರಾಡ್ ಆಗುವಂಥ ಸಂದರ್ಭ ಇರೋಕ್ಕೆ ಆಗಿದ್ದು ದುರ್ದೈವ. ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಗಿಸೋದು ವ್ಯವಸ್ಥೆ ಮಾಡ್ತಾರೆ. ಅವ್ರ ಆಸ್ತಿ ಮಾರಿ ಅವ್ರು ದುಡ್ಡು ವಾಪಸ್ ಕೊಡ್ತಾರೆ, ಯಾವ ಥರ ನೋಡ್ರಿ? ಅದು ಕಾನೂನು ಚೌಕಟ್ಟಿನ ಪ್ರಕಾರ, ಯಾಕಂದ್ರೆ ಈಗ ಒಂದು ಈಗ ಅರಿವೆ ಕಂಟ್ರೋಲ್ ಹೋಗಿಬಿಟ್ಟಿದೆ ಬ್ಯಾಂಕ್. ಆಮೇಲೆ ಪೊಲೀಸ್ ಹೋಗುತ್ತೆ, ಪೊಲೀಸ್ ಮುಖಾಂತರ ಶೇಡ್ ಹೋಗ್ತೈತೆ ಅದು, ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ. ಅದೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಅದಕ್ಕೆ ನಾವು ಏನೋ ಒಂದು ವಾಯ ಮೀಡಿಯಾ ಹುಡುಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು. ನಾವು ಸರ್ಕಾರ ಅವ್ರ ಸರ್ಕಾರ ಪೊಲೀಸರು ಇರ್ಬೋದು, ಅದು ಸರ್ಕಾರ ಮಾತಾಡ್ಕೊಂಡು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟು ಅನ್ಕೊಂಡು ಕೂತ್ರೆ ಪಾಪ ಬಡವ್ರ ರೊಕ್ಕ ಆದಷ್ಟು ಶೀಘ್ರ ಮುಗಿಸುವಂತ ನಡುವು ದಾರಿ ಹುಡುಕಾತು. ಅಂದ್ರೆ ಕೆಲವು ಸಲ ಬಡವ್ರ ಜನ ಏನಿದೆ ಒಂದು ಆತಂಕದ ಇದ್ದಾರೆ ಅಂತಂದ್ರೆ ಸರ್, ಈ ಕಾಲರ್ಶಿಪ್ಪರ್ ಹಣಗಳೆಲ್ಲ ಅಲ್ಲಿ ಇದಾವೆ ಸರ್, ಈಗ 100,000 ಗಂಟಲೆ 2,000 ಗಂಟೆ ದುಡ್ಡು ಬರ್ತಾವೆ ನಮ್ಗೆ ಬರಂಗಿಲ್ಲ ಅಂತ ಒಂದು ಆತಂಕದಲ್ಲಿ ಇದ್ದಾರೆ ಸರ್. 100,000 ಗಂಟಲೆ ಏನು ಹೈಯೆಸ್ಟ್ ಅಂದ್ರೆ ದೊಡ್ಡ ಅಮೌಂಟ್ ಅಷ್ಟು ರಿಟರ್ನ್ ಆಗ್ತೈತಿ ಅಂತ ಅಂದ್ರೆ ಸರ್ ಪಾಪರ್ ದೊಡ್ಡ ಅಮೌಂಟ್ ಲೇಟ್ ಆಗ್ತೈತೆ, ಜಲ್ದಿ ಕಾನೂನು ಪ್ರಕಾರ ಶಿಕ್ಷೆ ಅನ್ನೋಕ್ಕಿಂತ ನಮ್ದೆಲ್ಲರೂ ಲೋಕಲ್ ಲೀಡರ್ಸ್ ಪ್ರೆಷರ್ ಮಾಡಿ ಆರೋಪಿ ಕಂಟ್ರೋಲ್ ತೊಗೊಂಡು ಆದಷ್ಟು ಬೇಗ, ಯಾಕಂದ್ರೆ ಈಗ ಬೇಲ ಕಚೇರಿ ಪೊಲೀಸ್ ಅಂದ್ರೆ ತಪ್ಪ ಅವರು ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು. ಅದು ಒಂದೇ ಸಮಾಜದವರು, ಒಂದೇ ಸಂಬಂಧಿಕದವರು, ಇಂಥ ಬ್ಯಾಂಕ್ ಕಷ್ಟಪಟ್ಟು ಮಾಡೋದು ಇಂಥ ಮಾಡಿ ಏನು ಉಂಡ್ರೆ ಮತ್ತೆ ಹೊಳಿ ಇಲ್ಲ ಆಸ್ತಿ ಒಳಗೆ ಕೊಡಬೇಕಲ್ಲ. ಅದೇನು ಅದಕ್ಕಿಂತ ಅವ್ರ ಹಾಳಾತು, ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು, ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ ನಾವು. ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ 100,000 ಕೋಟಿ ಹಾಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ. ಆದರೆ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ. ಆದಷ್ಟು ಗ್ರಾಹಕರ ನಮ್ಮ ಕುಕ್ಕ ಜನತೆ ಮೇಲೆ ವಿಶ್ವಾಸ ಇದೆ, ಜರ್ಕು ಕುಟುಂಬದ ಭಾವ ಇದೆ. ಒಂದು ಭಾಷಣ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ, ಅದು ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಆದಷ್ಟು ಬೇಗ ರೊಕ್ಕ ಕೊಡ್ತೀವಿ. ಯಾರೇ ಟಿವಿ ಮಾಧ್ಯಮ ಕೇಳಿದ್ರಲ್ಲ, ಅವರು ಆಶ್ವಾಸನೆ ಕೊಟ್ಟಿದ್ರೆ ಕಾನೂನಾತ್ಮಕವಾಗಿ ನಾವು ಇಸು ಕೊಡ್ತೀವಿ, ನಂಬ್ರಿ, ವಿಶ್ವಾಸ ಇಡ್ರಿ ಅನ್ನುವಷ್ಟು ಮಟ್ಟಿಗೆ ಮಾತಾಡಿದ್ದಾರೆ, ಜವಾಬ್ದಾರಿ ಹೊತ್ತಿದ್ದಾರೆ, ನಾವು ಇಸು ಕೊಡೋದು ನಕ್ಕಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ, ಯಾಕಪ್ಪ ಅಂದರೆ ಒಬ್ಬ ಜನಪ್ರತಿನಿಧಿಯ ಮಾತುಗಳು ಒಳ್ಳೆಯವಿದ್ದಾವೆ. ಒಂದೇಳೆ ವಸೂಲು ಆಗದೇ ಇದ್ದರೆ ಏನು ಅಂತೇಳಿ ಪ್ರಶ್ನೆ ಬರ್ತದೆ. ಯಾಕೆಂದ್ರೆ ಸಣ್ಣ ಅಮೌಂಟ್ ಅಲ್ಲ, ಯಾಕಪ್ಪ ಅಂತಂದ್ರೆ 95 ಕೋಟಿ ರೂಪಾಯಿಗಳಪ್ಪ ಅಂತಂದರೆ ದೊಡ್ಡ ಅಮೌಂಟ್ ಆಯಿತು. ಇಷ್ಟು ದುಡ್ಡನ್ನು ಇಸಿದು ಕೊಡ್ತಾರ ಇವರು ಅಂತೇಳಿ ಯಾರಾದರೂ ಪ್ರಶ್ನೆ ಮಾಡಿದರೆ ಕೆಲವೊಮ್ಮೆ ಹೌದು ಶಾಸಕರಿದ್ದಾರೆ, ಅವರು ಸಾಧ್ಯದ ಸಾಹುಕಾರ ಇದ್ದಾರೆ, ಅವರು ಮಾಡ್ತಾರೆ ಅನ್ನುವಂಥ ಮಾತುಗಳು ಅವರ ಬೆಂಬಲಿಗರಿಂದ ಬರ್ತಾ ಇದ್ದಾವೆ.
ಇನ್ನು ಅವ್ರು ವಿರೋಧಿಗಳಿಂದಲೂ ಬರ್ತಾ ಇರೋದು ನೋಡ್ರಿ, ಬೆಂಬಲ ಇರೋದಂದ್ರೆ ವಿರೋಧಿಗಳು ಇದ್ದೇ ಇರ್ತಾರೆ. ಅದೇಂಗೆ ಸಾಧ್ಯ ರೀ ಅಂದಾಗ, ಇಲ್ಲ ಆರ್ ಬಿ ಐ ಮತ್ತು ಕಾನೂನಾತ್ಮಕ ಬರ್ಬೋದು ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು. ಅವ್ರು ಭರವಸೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ ನಾವು ಅವ್ರ ಮೇಲೆ ನಂಬಿಕೆ ಇಡಬೇಕಷ್ಟ. ಅದು ಸಾಧ್ಯ ಆಗ್ತದೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಅವ್ರು 3-6 ಟೈಮ್ ತೊಗೊಂಡಿದ್ದಾರೆ, ಅಲ್ಲಿವರೆಗೆ ಏನಾಗ್ತದೆ ನೋಡೋಣ. ಈಗ ನಡೆದಂಥ ಘಟನೆ ಕಾನೂನಾತ್ಮಕವಾಗಿ ಇವೆಲ್ಲ ನಡಿಬೇಕಾಗಿತ್ತು. ಇಲ್ಲಿ ಪೊಲೀಸರೇನು ತಮಗೇನು ಸಾಧ್ಯ ಮಾಡಿದ್ರೆ, ಗುಳೇದವರು ಹೇಳಿದರು ನಮ್ಮ ಎಸ್ ಪಿ, ಇಲ್ಲ ನಾವು ಜವಾಬ್ದಾರಿ ತೊಗೊಂಡಿದ್ವಿ 14 ಹಿಡಿಯೋ ಸಲುವಾಗೆ ನಾವಿದ್ದಂಥವರು ಈ ಒಂದು 3 ತಂಡಗಳು ನಿಮಿಸಿದ್ವಿ, ಹುಡುಕಿ ತೆಗಿತೀವಿ ಅಂತೇಳಿ ಬರುತ್ತಿರೋ ವರದಿಗಳ ಪ್ರಕಾರ ಕೆಲವೊಬ್ಬರು ಈಗಾಗಲೇ ಸಿಕ್ಕಿದ್ದಾರೆ, ಜಾಮೀನು ತೊಗೊಂಡಿದ್ದಾರೆ, ಹಾಗೆ ಹೀಗೇನು ಅಂಥ ಗಂತಗಳು ಸುದ್ದಿ ಬರ್ತಾ ಇದ್ದಾವೆ. ಆದರೆ ಜನಸಾಮಾನ್ಯರು ಅಲ್ಲಿ ಠೇವಣಿ ಇಟ್ಟಂಥ ಜನ ಮಾತ್ರ ಗಾಬರಿ ಆಗಿದ್ದೇನೆ ಸುಳ್ಳಲ್ಲ. ಒಂದಲ್ಲ ಎಲ್ಲಲ್ಲ ರೀ, 95 ಕೋಟಿ ರೂಪಾಯಿ, ಯಾರಿಗೆ ಗಾಬರಿ ಆಗೋದಿಲ್ಲ? ನಮ್ಮ ಕೆಸೆಯಿಂದ 10 ರೂಪಾಯಿ ಹೋಯ್ತಪ್ಪ ಅಂದ್ರೆ ಸಾಯಂಕಾಲ ತನಕ ಹಳಾಳೆ ಹಳಾಳೆ ಆಗ್ತಿರ್ತದೆ. ಅದ್ರ ಪಾಪ ನಾವು ಶ್ರಮಪಟ್ಟ ದುಡದ ಗಳಿಸಿದ ದುಡ್ಡನ್ನು ತಂದಿಟ್ಟಿದ್ದಾರೆ. ಅಲ್ಲಿ ಬೆರಕಿ ಜನ, ಬುದ್ಧಿವಂತ ಜನ, ಈ 95 ಕೋಟಿ ಕಳೆದ 3 ವರ್ಷದಿಂದ ತೊಗೊಳ್ತಾ ಬಂದಿದ್ದಾರೆ ಸಾಲ, ಇಟ್ಟಿದ್ದ 6 ಕೋಟಿ ರೂಪಾಯಿ ಡೆಪಾಸಿಟ್ಟ, ಅದ್ರ ಮೇಲೆ 95 ಕೋಟಿ ರೂಪಾಯಿ ಸಾಲ ತೊಗೊಳ್ರಂತ ಹೇಳಲಾಗ್ತದೆ. 95 ಕೋಟಿ ತೊಗೊಳ್ತನಕ ಈ 3 ವರ್ಷ ತನಕ ನಮ್ಮಲ್ಲಿ ನಮ್ಮ ಮ್ಯಾನೇಜರ್ ಅಂತ ಆಯಿತು, ಅವರಿದ್ದಾರೆ ಅದರ ನಮ್ಮ ಸಿ ಆರ್ ಚೆಕಪ್ ಮಾಡಿಕೊಡ್ತಾ ಇರ್ತಾರೆ, ಸಿ ಎ ಇರ್ತಾರೆ, ಅವ್ರೇನು ಮಾಡ್ತಾ ಇದ್ರು ಈ ಪ್ರಮಾಣದಲ್ಲಿ? ಯಾಕಂದರೆ ಒಂದು ಜಾಮೀನು ಮೇಲೆ ಎಷ್ಟು ಕೊಡ್ಬೋದಪ್ಪ ನಾವು? 25,000 ಮ್ಯಾಕ್ಸಿಮಮ್ 50,000 ರೂಪಾಯಿ, 50,000 ತನಕ ಕೊಡ್ಬೋದು. ಅವ್ರು ರೂಲ್ಸ್ ಮಾಡ್ಕೊಂಡಿರ್ತಾರೆ ಒಂದಿಷ್ಟೇನು, ಆದರೂ ಕಾಮನ್ ಆಗಿ ರೂಲ್ಸ್ ಅದಾವ ಅದ್ರು. ಮತ್ತು ಇನ್ನೊಂದು ಮಜಾ ನೋಡ್ರಿ, ನಿಮಗೆ ಹೇಳುವಂಥದ್ದು ಏನಂತಂದರೆ ಕಾನೂನೊಳಗೆ ಇದೇನೀಗ ನೀವು 10 ಲಕ್ಷ ಅಲ್ಲಿದೆ ಬಸ್ರಿ ಅಂತ ತೊಗೊಳ್ರಿ, 1 ಕೋಟಿ ತೊಗೊಳ್ರಿ, 2 ಕೋಟಿ ತೊಗೊಳ್ರಿ, ಅದು ವಂಚನೆ ಅಂತ. 95 ಕೋಟಿ ರೂಪಾಯಿ ವಂಚನೆ, ಮತ್ತು 420 ಕೇಸ್ ಮುಂಜಾನೆ ತೊಗೊಂಡು ಸಂಜೆಗೆ ಜಾಮೀನು ಸಿಗ್ತದೆ. ಎಷ್ಟು ರೀ ವಿಚಿತ್ರವಾದ ಕಾನೂನುಗಳಿವೆಲ್ಲ. ಈಗೇನು ಮಾತಾದ್ರೆ 7 ವರ್ಷನೂ ಮಾಡಿದ್ದಾರೆ ಶಿಕ್ಷೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಡೀ ಜೀವಿತದ ಹಣವನ್ನು ತಂದಿಟ್ಟಂಥ ಜನರಿಗೆ ಪಾಪ ಅವ್ರ ಬದುಕಿಗೆ ಎಷ್ಟೋ ಆಗಿದ್ದಾರೆ. ಕೋವಿಡ್ ಬ್ಯಾಂಕ್ಗಳು ಇಲ್ಲ ಗೋಕಾಕದಲ್ಲಿ ಆಯಿತು, ಮತ್ತು ಹೊರಗಡೆಯೂ ಆಗಿದಾವೆ. ಎಷ್ಟೋ ಜನ ಮೋಸ ಮಾಡಿದ್ದಾರೆ, ಅನೇಕ ಶಾಸಕರು ಸಹಿತ ಕೆಲಸ ಮಾಡಿದ್ದಾರೆ, ಬ್ಯಾಂಕ್ಗಳಿಗೆ ಕಣ್ಣು ಹಾಕಿದ್ದಾರೆ. ಅವ್ರು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ, ಈಗಾಗಲೇ ಸಾಕಷ್ಟು ಕೇಳಿದಿರಿ. ಅಂದರೆ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲ ಈ ಕೋಆಪರೇಟಿವ್ ಮೂಮೆಂಟನ್ನು ಈ ನಮ್ಮ ಅಧಿಕಾರಶಾಹಿ ಜನ, ನಮ್ಮ ರಾಜಕೀಯ ಜನ ಹಾಳು ಮಾಡ್ಲಿಕ್ಕಿದ್ದಾರೇನಪ್ಪ ಅಂತೇಳಿ ಹಾಳು ಮಾಡಿದ್ದಾರೆ. ಮತ್ತೆ ಇಲ್ಲಂತೂ ಅಲ್ಲ, ಅನೇಕ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವತ್ತು ಬ್ಯಾಂಕ್ಗಳಾಗಿರ್ಬೋದು, ಇವೆಲ್ಲನೂ ಇಂಥ ಜನರಿಂದಾಗ ಜನರ ಜನಸಾಮಾನ್ಯ ವಿಶ್ವಾಸ ಇಲ್ದಂಗೆ ಆಗಿಬಿಟ್ಟದು. ಬೇಡಬಾಯಿ ಸಂಘಟನೆಗಳಲ್ಲಿ ನಾವು ದುಡ್ಡು ಇಡೋದು ಬೇಕಾಗಿಲ್ಲ, ಮತ್ತೆಲ್ಲ ಇಡೋಣ ಅಂತಂದ್ರೆ ಮನುಷ್ಯಕ್ಕೊಂದು ಆಸೆ ರೀ, ಹೆಚ್ಚು ಬಡ್ಡಿ ಬರ್ತದೆ ಅಂತೇಳಿ. ಅದಕ್ಕಾಗಿ ಈ ಒಂದು ದೊಡ್ಡ ಬ್ಯಾಂಕ್ ಇದು ಜಿಲ್ಲೆಯಲ್ಲಿ ಒಂದು 7 ಬ್ಯಾಂಕ್ಗಳಿದ್ದರೆ ಶಾಖೆಗಳಿದ್ದಾವೆ ಅಂತ ಕೇಳಿದೆ ನಾವು. 6-7 ಕಡೆ ಇದ್ದಾವ, ಅಲ್ಲಿಂದ ಏನು ಬಂದಿಲ್ಲ ಸುದ್ದಿದ್ದು, ಇಲ್ಲಿದ ಗೋಕಾಕದಲ್ಲಿ ಬಂದದ. ಅದು ನಮ್ಮ ಜಿತೇಂದ್ರ ಮಂಗಳೇಕರ್ ಅವ್ರು ಹೋಗಿ ಅಧ್ಯಕ್ಷರು ಹೋಗಿ ಏನು ಅದು ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಉಳಿದವ್ರು ಯಾಕೆ ಕಂಪ್ಲೇಂಟ್ ಮಾಡಲಿ? ಇಲ್ಲಿವರು ಜನ ಪಾಪ ರೋಡ್ ರೋಡದಲ್ಲೇ ಅಲ್ಲೇ ಇಲ್ಲೇ ಹೇಳ್ತಾ ಮಾಡ್ತಾ ಅಡ್ಡಾಡ್ತಾ ಇದ್ದಾರೆ. ನಮ್ಮ ಬದುಕು ಹೆಂಗಪ್ಪ, ನಾಳೆ ದುಡ್ಡು ಹೆಂಗೆ ಬರ್ತದೆ, ನಮ್ಮ ಭಯ ಆಗಿದೆ ಅವ್ರಿಗೆ. ರಮೇಶ್ವರನು ಆಶ್ವಾಸನೆ ಕೊಡಿಸಿದ್ದಾರೆ, ಆದರೆ ಗ್ಯಾರಂಟಿ ಏನು ಅಂತ ಅವ್ರಿಗೂ ಭಯ ಅದ, ಆದರೆ ಕೇಳಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಪೊಲೀಸರಂತೆ ಹಚ್ಕೊಳ್ತಾ ಇಲ್ಲ ಎಸ್ ಅನ್ನುವಂಥದ್ದು. ಹೇಳಿದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮಗೇನು ಸಿಕ್ಕರೆ ಹೇಳ್ರಿ, ಮಾಡಿ ನಾವು ಹುಡುಕಿಕೊಳ್ತೀವಿ, ನಾನು ಮಾಡ್ತೀನಿ ರೀ ಅಂತ ಅಂದಾರೆ. ಆದರೆ ಇವತ್ತಿಗೆ ಅದು 17-18 ಎಷ್ಟಾಯ್ತು ನೋಡಿ, ಲೇಟ್ 3 ವಾರ ಏನು ಡೆವಲಪ್ಮೆಂಟ್ ಗೊತ್ತಾಗ್ತಾಯಿಲ್ಲ. ಒಂದು ಈಗಾಗಲೇ ಹೇಳಿದ್ದೆ ನಿಮಗೆ, ಸಿ ಐ ಡಿಗೆ ಒಪ್ಪಿಸ್ಯಾರಪ್ಪ ಇದನ್ನು ಅಂತೇಳಿ. ಸಿ ಐ ಡಿಗೆ ಒಪ್ಪಿಸಿದ್ರೆ ಇನ್ನು ತನಿಖೆ ಆಗಬೇಕು, ಬರಬೇಕು. ಇಷ್ಟೊಳಗೆ ಏನೋ ಒಂದು ಸಮಾಧಾನಕರ ಸುದ್ದಿ ಏನಪ್ಪ ಅಂತಂದ್ರೆ, ಆರ್ ಬಿ ಐ ಇದ್ದಿದ್ದು ಒಂದು 5-6 ಲಕ್ಷ ರೂಪಾಯಿ ಯಾರ ಠೇವಣಿದಾರಿದ್ರು ಅವ್ರಿಗೆ ಕೊಡುವಂಥದ್ದು ಮಾಡಿದ. ಇನ್ನು ಉಳಿದ ಅಮೌಂಟ 1 ಕೋಟಿ 2 ಕೋಟಿ ಅಂತವ್ರು, ಮತ್ತೆ 95 ಕೋಟಿ ಸಣ್ಣ ಅಮೌಂಟ್ ಅಲ್ಲ, 5-5 ಲಕ್ಷ ರೂಪಾಯಿ ಕೊಡುತ್ತಾ ಇದ್ದಾರೆ. ಉಳಿದಿನ ರಿಕವರಿ ಮಾಡಿಕೊಡ್ತೀವಿ, ರಿಕವರಿ ರಿಕವರಿ ಯಾವಾಗ? ಈಗಾಗಲೇ 14 ಮೇಲೆ ಕೇಸುಗಳಿದ್ದಾವೆ. 14 ಒಬ್ಬೊಬ್ಬರು 30 ಪ್ಲಾಟು, 20 ಪ್ಲಾಟು, 10 ಪ್ಲಾಟು, 5 ಪ್ಲಾಟು ಹೇಳ್ತಿದ್ವಿ ಸುದ್ದಿ. ಒಬ್ಬ ಪ್ಯೂನ್ ಏನೋ 5-10 ಪ್ಲಾಟ್ ತೊಗೊಂಡಿದ್ದಾನೆ ಅಂತೇಳಿ. ಇನ್ನು ಕೆಲವೊಂದು ಪ್ಲಾಟನ್ನು ತೊಗೊಂಡು ಯಾರ್ಯಾರು ಹೆಸರಿಗೆ ಮಾಡಿದ್ದಾರೆ ಅವರು ಬೇನಾಮಿ ಆಸ್ತಿ ಹಾಗೆ, ಅವರನ್ನು ಮಾರ್ಕೊಳ್ತಾ ಇದ್ದಾರೆ ಅಂತ ಸುತ್ತಿದ್ದಾವೆ. ಅದಕ್ಕೆ ಸಿ ಐ ಡಿ ಜವಾಬ್ದಾರಿ ಅಲ್ಲರಿ, ಪೊಲೀಸ್ ಜವಾಬ್ದಾರಿ ಅಲ್ಲರಿ, ಭಾಳ ದೂಡದ. ಜೊತೆಗೆ ಇಲ್ಲಿ ಒಂದು ಆಶ್ಚರ್ಯಕರ ಘಟನೆ ಏನಪ್ಪ ಅಂತಂದ್ರೆ, ಕೋಆಪರೇಟಿವ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ನಿಬಂಧಕರು ಏನು ಮಾಡ್ತಾ ಇದ್ದಾರೆ, ಕಮಿಷನರ್ಸ್ ಏನು ಮಾಡ್ತಾ ಇದ್ದಾರೆ, ಮಲ್ಕೊಂಡಿದ್ದಾರೆ ಇಲ್ಲೇ? ಈ ಘಟನೆಗೆ 3 ವರ್ಷ ನಡೀತಾ ಬಂದಿದೆ. ಪ್ರತಿ ವರ್ಷದಲ್ಲಿ ಆಡಿಟ್ ಆಗ್ತಾ ಇರ್ತದೆ, ಆಡಿಟ್ ರಿಪೋರ್ಟನ್ನು ಇವ್ರು ನೋಡ್ತಾರೋ ಇಲ್ಲೋ. ಅದೇ ಹೈಜಾಕ್ ಮಾಡಿದ್ರು ಅವ್ರು, ಇವ್ರಿಗೆ ಸಾರಿ ಹೈಡ್ ಮಾಡಿದರು.
ಹೆಂಗೆ ಮುಚ್ಚಿಟ್ಟಿದ್ರು ಇದನ್ನು ಇವತ್ತು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅಂದ್ರೆ ಇದೊಂದು ವ್ಯವಸ್ಥಿತವಾಗಿ ಏನಪ್ಪ ಅಂದ್ರೆ ಲೂಟಿ ನಡೆದ ಅದು ಲೂಟಿ ಅನ್ನಂಗಿಲ್ಲ ಕಾನೂನೊಳಗೆ, ಇದಕ್ಕೆ ವಂಚನೆ ಅಂತ ಭಾಳ ಆದ್ರೆ 7 ವರ್ಷ ಶಿಕ್ಷೆ ಆಗು. ಅವರೇ ಲೆಕ್ಕ ಕೊಡ ಮಾಡಿದ್ದಾರೆ ಎಲ್ಲ ಗೊತ್ತದ ಅವ್ರಿಗೆ, ಇಂಥ ಕೆಲಸ ಮಾಡೋರು ಯಾರಪ್ಪ ಬಿದ್ದಂದ್ರು. ಇಲ್ಲೇ ಸಣ್ಣ ಪಿಕ್ ಪೇಟ್ ಮಾಡಪ್ಪ ಸಿಗ್ತಾನೆ, ಅವ್ರಿಗೆ ಅಷ್ಟು ನಾಲೆಜ್ ಇರೋದಿಲ್ಲ, ತುಡುಗ ಕಳ್ಳ ಎಲ್ಲ ಅರಿಸ್ಕೊಳ್ತಾನೆ. ಇವ್ರು ಇಷ್ಟು 95 ಕೋಟಿ ಇರಲಿ 14 ದಿನ ಹೊಡೆದಾರಪ್ಪ ಅಂತಂದು ಇವರು ಇವರಲ್ಲ ಏನು ಅಫೆಂಡರ್ ಅಲ್ಲ, ಅಪರಾಧಿಗಳಲ್ಲ ಇವರು. ಎಂಥ ಅಪರಾಧಿ ದರೋಡೆಕೋರಲ್ಲ ಇವರು, ಇವರು ಕೇವಲ ಫೋಟೋ ಬಿಟ್ಟಿವರು. ನಮ್ಮ ಇದು ನ್ಯಾಯ ವ್ಯವಸ್ಥೆ ಇವೆಲ್ಲ ಇತ್ತೀಚೆಗೆ ಮೊದಲು 1 ವರ್ಷ ಶಿಕ್ಷೆ ಆಯಿತು, 7 ವರ್ಷ ಮಾಡಿದ್ದಾರೆ ಹೊಸದಾಗಿ ನಮ್ಮ ಶಾರ. ಇದೆಲ್ಲ ಯಾಕೆ ಮಾತಾಡ್ತಾರೆ ನಿಮ್ಮ ಜೊತೆಗೆ ಅಂದರೆ, ಇದು ಈ ಜನ ಅದರಲ್ಲೂ ಮಂಗಳೇಕರ್ರ ಅಧ್ಯಕ್ಷರು 3 ವರ್ಷ ತನಕ ಆಡಿಟ್ ಮಾಡಿಸಿ ಅದನ್ನ ಯಾವ ರೀತಿಯಾಗಿ ಅದು ನೋಡಲಿಲ್ಲ ಏನು ಇವರಂತ ಪರೀಕ್ಷೆ ಮಾಡಲಿಲ್ವ? ಪ್ರತಿ ವರ್ಷ ಆಡಿಟ್ ಜನರಲ್ ಬಾಡಿ ಮೀಟಿಂಗ್ ಆಗ್ತಾ ಇರಲಿಲ್ವ? ಜನರಲ್ ಬಾಡಿ ಮೀಟಿಂಗ್ದಲ್ಲಿ ಇವೆಲ್ಲ ಚರ್ಚೆ ಆಗ್ತಾ ಇರಲ್ವ? ಯಾಕಂದರೆ ಬಿಡಪ್ಪ ಇದು ಒಂದು ದಿನದಲ್ಲಿ ಆಗಿದ್ರೆ ಮಾತ್ರ ಇದು 3 ವರ್ಷ ನಡೀತಾ ಇದೆ. 6 ಕೋಟಿ ಮೇಲೆ 95 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದಾರೆ. ಯಾವ ಬ್ಯಾಂಕ್ ಕೊಡ್ತದ್ರಿ, ಹೆಂಗೆ ಕೊಡ್ತದೆ, ಯಾವ ಅದನ್ನು ಕೊಡ್ತದೆ? ಒಂದು ಸಣ್ಣ ನಾವೊಂದು 10-20 ಲಕ್ಷಕ್ಕೆ ಹೋದ್ರೆ ನಮಗೆಲ್ಲ ಕೇಳ್ತಾರೆ ನಮ್ಮ ನಿಮ್ಮ ಭೂಮಿ ಎಷ್ಟದ, ಮತ್ತೆ ಏನದ, ಅಂಗಡಿ ಎಲ್ಲದ, ಅದರದ್ದೆಲ್ಲ ಇನ್ಕಮ್ ಲೆಸ್ ತೆಗೀರಿ, ಏನೆಲ್ಲ ತೆಗೀರಿ, ಮತ್ತು ಶೇರ್ ರಿಪೋರ್ಟ್ ಕೇಳ್ತಾರೆ. ಆ ಶೇರ್ ಇದ್ರ ಜೊತೆ ಇನ್ನೂ ಅನೇಕ ರಿಪೋರ್ಟ್ಗಳು ಬರ್ತಾ ಇದ್ದಾವೆ, ಲೀಗಲ್ ಒಪಿನಿಯನ್ ಅಂತೇಳಿ. ಮತ್ತು ಇದೆಲ್ಲ ಯಾರು ಸಲ ತೋರ್ತಿರ್ತಾರಲ್ಲ ಅವ್ರು ದುಡ್ಡೆಲ್ಲ ಮಾಡಿರ್ತಾರೆ, ಇದೆಲ್ಲ ತೊಗೊಂಡಿರ್ತಾರೆ. ಮತ್ತು ಅವ್ರ ರಿಪೋರ್ಟ್ ಎಲ್ಲಿ ಹೋದವು ಅವ್ರು ಗೊತ್ತಾಗಲಿಲ್ಲ ಇವರಿಗೆ. 6 ಕೋಟಿ ಬಂದು 95 ಕೋಟಿ ಹೆಂಗೆ ಕೊಟ್ಟರು ಅಂತ ಕೇಳಲಿಲ್ವ? ಇವೆಲ್ಲ ಸಮಸ್ಯೆ ಆಸ್ಪದ. ಇಲ್ಲಿ ದೊಡ್ಡ ಫ್ರಾಡ್ ಆಗಿದೆ ರೀ, ಬ್ಯಾಂಕ್ ಸಿಬ್ಬಂದಿ ಜೊತೆಗೆ ಎಲ್ಲವರು ಎಲ್ಲರೂ ಯಾರ್ಯಾರು ಇದ್ದಾರೆ ಅದು ನಿಖರವಾಗಿ CID ಒಳಗೆ ಹೋಗೋದು ತೆಗಿಬೇಕು ಅದನ್ನು. ಇಲ್ಲ ಈಗ ನಿಮಗೆ ಗೊತ್ತಿದ್ದಂಗೆ 5 ಕೋಟಿ ರೂಪಾಯಿ ಮೇಲ್ಪಟ್ಟಿದ್ದದ CBIಗೆ ಒಪ್ಪಿಸ್ಬೇಕು ಇದನ್ನು. ಯಾಕೆ CBIಗೆ ಒಪ್ಪಿಸ್ಬಾರಪ್ಪ ಇದನ್ನು, ತಪ್ಪಿನದ್ರೊಳಗೆ? ಮತ್ತು ಜನರು ದುಡ್ಡು ರಿಪಾಪ್ ಅನ್ನಿಸ್ತಾ ಇದ್ದಾರೆ, ಬಂದು ಹೇಳಲಿಕ್ಕೆ ಅವರು ಕಂಪ್ಲೇಂಟ್ ಮಾಡೋಕೆ ಅನ್ನಿಸ್ತಾ ಇದ್ದಾರೆ. ಭಾಳ ದುಡ್ಡು ತಂದು ಇಟ್ಟಿದ್ದಾರಲ್ಲಿ ಪಾಪ, ಅವರು ತಮ್ಮ ದುಡಿಮೆಯ ಅದು ತಮ್ಮ ಶ್ರಮದ ದುಡ್ಡಿನಲ್ಲಿ ಇಟ್ಟಿದ್ದಾರೆ. ಅವರು ಇವತ್ತು ಪಾಪ ಗೋಳಾಡ್ತಾ ಇದ್ದಾರೆ. ಈ ಕೋಆಪರೇಟಿವ್ ಸೆಕ್ಷನ್ದೊಳಗೆ ಇನ್ನಷ್ಟು ಕಠೋರವಾದಂಥ ಕಾನೂನುಗಳು ತರಬೇಕಾಗಿದೆ. ಬರೀ RBI ಹೋಗಿದ್ರೆ ಅಂತಲ್ಲ, ಈಗ RBI ಈ ಬ್ಯಾಂಕ್ಗಳ ಮೇಲೆ ಸಿಸ್ಟಮ್ ಮೇಲೆ ಒಂದು ವಿಶ್ವಾಸ ಕಡಿಮೆ ಆಗಲಿಕ್ಕೆ ಇತ್ತೀಚೆಗೆ. ಯಾಕೆಂದರೆ ಈ ಕಾರ್ಪೊರೇಟ್ಗಳಿಗೆ ಲೋನ್ ಕೊಟ್ಟು ಅದನ್ನು ರಿಟರ್ನ್ ಅಪ್ ಮಾಡಿಬಿಡ್ತಾರೆ ಇವರು, ಮಾಡಿದ್ದು ಅದಾವ ಸಾಕ್ಷಿಗಳು. 16 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದ್ದಾರೆ ಈ 95 ಕೋಟಿನ ಭಾಳ ಏನು ರೀ ಇವರಿಗೆ RBIದವ್ರಿಗೆ. ಯಾಕಪ್ಪ ರಿಸ್ಟ್ರಿಕ್ಷನ್ ಆಗಿ ಇವ್ರು ಹಿಡಿತಾ ಇಲ್ಲ ಅದು, ನಾನು ಬ್ಯಾಂಕಿನಲ್ಲಿ ಟೀಕಾ ಮಾಡ್ತಾ ಇಲ್ಲ, ಬ್ಯಾಂಕ್ನಿಂದಿದ್ದಂಥ ಜನರನ್ನ, ಈ ರಾಜಕಾರಣಿಗಳನ್ನು. ಇವತ್ತು ಮೋದಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಮತ್ತಾರು ಇರ್ಬೋದು, ಲೋಕಲ್ ಯಾರೋ MLAಗಳು ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು ರಾಜಕಾರಣಿಗಳು, ಇದ್ರ ಯಾಕೆ ಹಸ್ತಕ್ಷೇಪ ಮಾಡ್ತಾರೆ ಅವರು? ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಎಂಟ್ರಿ ಆಗ್ತಾರೆ, ಏನು ಕೆಲಸದ ಅವ್ರಿಗೆ? ಹೌದು ಧೈರ್ಯ ತುಂಬಿದ್ರಿ, ಭಾಳ ಸಂತೋಷ ವಿಷಯ. ಇದೆಲ್ಲ ಯಾಕೆ ನೀವು ಕೇಳ್ತಾ ಇಲ್ಲ? ನೀವು ಕೇಳಬೇಕಲ್ಲ ಅದನ್ನು. ಹೆಂಗೆ ಮಾಡಿದ್ರಿ? ಅಧಿಕಾರಿಗಳದೇನಿಲ್ಲ, ಅಧ್ಯಕ್ಷರದೇನಿಲ್ಲ ಅಂತ ಈಗ ಹೆಂಗೆ ಡಿಫೈನ್ ಮಾಡಲಿಕ್ಕೆ ಬರ್ತದೆ, ಹೇಳಿಕ್ಕೆ ಬರ್ತದೆ ರೀ? ಸೂಕ್ಷ್ಮ ವಿಚಾರ ಮಾಡಿದಾಗ ಅನಿಸಬಹುದು, ಇರಲಿ ನಿಮ್ಮ ಅಭಿಪ್ರಾಯ ಹೇಳ್ರಿ. ಆದರೆ ಏನಕ್ಕೋ ಆಗಬೇಕಲ್ಲ. ನಮ್ಮ ಮಂಗಳೇಕರ್ ಅವರು 3 ವರ್ಷದಿಂದ ಅದನ್ನೆಲ್ಲ ನಡೆದಿದ್ದನ್ನು ಕಲಿಟ್ಬೇಕಾಗಿತ್ತು. ಅಲ್ಲಿ ಚಾರ್ಟರ್ಡ್ ಅಕೌಂಟ್ ರಿಪೋರ್ಟ್ ಇರ್ತದೆ, ಮತ್ತೆನೂ ಇರ್ತದೆ, ಎಲ್ಲ ಕೋಬಿಟ್ಟು ಅಲ್ಲಿ ನಿಬಂಧಕರು ಇರ್ತಾರೆ, ಚೆಕ್ ಮಾಡ್ತಿರ್ತಾರೆ, ವರ್ಷದ ವರ್ಷದ ಜನರಲ್ ಬಾಡಿ ಮೀಟಿಂಗ್ ಅವೆಲ್ಲ ಹೇಳ್ತಾ ಇರ್ತಾರೆ, ಇಷ್ಟಾಗ್ತಾ ಇರ್ತದೆ. ಇವೆಲ್ಲ ದಾಟಿ ಹೋಗಿದಪ್ಪ ಅಂದ್ರೆ ಇದ್ರಿಗೆ ಎಲ್ಲರೂ ಹಸ್ತಕ್ಷೇಪ ಅದ ಅಂತೇಳಿ ಯಾರಪ್ಪ ಜನಸಾಮಾನ್ಯ ಮಾತಾಡ್ಲಿಕ್ಕೆ ಇದ್ದಿದ್ದಾರೆ. ಅಲ್ಲಿಂದ ನೋಡಿರಿ 108 ಜನ 108 ರೀತಿಯಾಗಿ ವಿಚಾರ ಮಾಡೋರು ಕಳ್ಕೊಂಡಾರ, ಅವ್ರ ಕಳ್ಕೊಂಡವ್ರಿಗೆ ದುಃಖ ಇರುವುದನ್ನು. ಅದಕ್ಕೆ ಈ ಒಂದು ಯಾರದೇ ಗ್ಯಾರಂಟಿಗಿಂತಲೂ ಹೆಚ್ಚಿಗೆ RBI ತೊಗೊಂಡದ. ಬಟ್ ಎಲ್ಲ ದುಡ್ಡು ರಿಕವರಿ ಆಗ ಹದಿನಾಲ್ಕು ಜನ ಹೇಳಿದ್ದಾರೆ, ಅವ್ರಿಗೆ ಭೂಮಿ ಎಲ್ಲಿ ತೊಗೊಂಡಿದ್ರು, ಏನು ಮಾಡಿದ್ರು, ಎಲ್ಲ ಸಿಕ್ಕವನ್ನ. ಇದನ್ನು ಹೊರಗೆ ಬಿಡುಗಡೆ ಆಗ್ಬೋದು, ಜನಕ್ಕೆ ಗೊತ್ತಾಗಬೇಕಲ್ರಿ. 5 ಲಕ್ಷನೂ ಇವತ್ತು RBI ಕೊಟ್ಟು ತೊಗೊಂಡ್ರು, ಬರ್ತದೆ ಇನ್ನೂ ಕೊಟ್ಟಿಲ್ಲ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಸೇರಿ ಇದನ್ನು ಏನಪ್ಪ ಅಂತಂದರೆ ತನಿಖೆ ಮಾಡ್ತಂತ ಹೇಳ್ತಾ ಇದ್ದಾರೆ, ಮಾಡಿರಿ. ಅದು ದುಡ್ಡು ಬರೋದು ಯಾವಾಗ? 14 ಜನ ಇಲ್ಲೇ ಲೋಕದಲ್ಲಿ ಇದ್ದಾರೆ, ಇಲ್ಲೇ ಅಡ್ಡಾಡ್ತಾರೆ, ಕೆಲವೊಂದು ರಿಪೋರ್ಟ್ಸ್ ಮಾತಾಡ್ತಾ ಇದ್ದಾರೆ, ಕೆಲವೊಂದು ಮೀಡಿಯಾದಲ್ಲಿ ಸುದ್ದಿಗಳು ಹಬ್ತಾ ಇದ್ದಾವೆ. ಹಂಗಾದ್ರೆ 14 ಜನ ಹೇಳಿದ್ರೆ ಎಷ್ಟು ತೊಗೊಂಡಿದ್ದಾರೆ, ಯಾರಂತಿಗೆ ಎಷ್ಟೆಷ್ಟು ದುಡ್ಡು ಇತ್ತಪ್ಪ ಅದು ಅಂತಿನ ಇಲ್ಲಿವರೆಗೆ ಗೊತ್ತಾಗಿದೆ ಹೆಂಗೆ? ಏನು ಗೊತ್ತಾಗಿದ್ರಿ? CID ಬಂದು ಗೊತ್ತಾಗ್ತದೆ, ತಿಳಿಸ್ರಿ ಅದನ್ನು. ನಿಜವಾದ ಆ ದುಡ್ಡಿನ ಮಾಲೀಕರು ಅಲ್ಲಿ ಡಿಪಾಸಿಟ್ ಇಂದ ಇಷ್ಟಂಥವ್ರು, ಠೇವಣಿ ಇಷ್ಟಂಥವ್ರು, ಮಾಲಕರು ದುಡ್ಡಿನ ಮಾಲಕರು ಅವರು, ಅವ್ರಿಗೆ ಗೊತ್ತಾಗಬೇಕಲ್ಲ. ಹೌದಪ್ಪ ನಮ್ಮ ದುಡ್ಡು ಇಟ್ಟು ನಡೆದಿದ್ದೇನು ಪ್ರಯತ್ನ ಮಾಡುತ್ತೆ ನಮ್ಮ ಪೊಲೀಸ್ ಇಲಾಖೆಯವರು, ನಮ್ಮ CID ಅವರು. ಮತ್ತು 5 ಕೋಟಿ ಮೇಲ್ಪಟ್ಟು CBI ಕೊಡಬೇಕು. CBIಗೆ ಯಾಕೆ ಕೊಡ್ತಾ ಇಲ್ಲ? ಯಾಕಂತಂದರೆ ನಾವಿಲ್ಲಿ ಸ್ಪಷ್ಟವಾಗಿ ಈ ವಿಷಯವನ್ನು ಇವತ್ತು ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ನೋಡ್ತಾ ಇದ್ದೀವಿ ನಾವು ಅದನ್ನು ಸೂಕ್ಷ್ಮವಾಗಿ.
ನಮ್ಮ ವರದಿಗಾರರು ಹೋಗಿರ್ತಾರೆ, ನೋಡ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ, ಏನೇನು ಕೆಲವೊಂದು ಸ್ಪಷ್ಟ ಉತ್ತರಗಳು ಬರ್ತಾವೆ, ಅದು ಕೆಲವೊಂದು ಅಸ್ಪಷ್ಟ ಉತ್ತರಗಳು ಬರ್ತಿರ್ತಾವೆ, ಏನು ಮಾಡ್ತಾಯಿದ್ದೀವಿ. ಆದರೆ ನೀವು ಕೇವಲ ಹಂಗೆ ಹೇಳಲ್ಲ, ಏನು ಮಾಡಿದ್ರಿ, ಎಷ್ಟು ಬಂದು ಏನು ರಿಕವರಿ ಎಷ್ಟಾಗಿದೆ ಇಲ್ಲಿವರೆಗೆ, ಅವ್ರು ನಿಜವಾಗಿ ಯಾರ್ಯಾರು ಎಷ್ಟೆಷ್ಟು ಒಯ್ದಿದ್ದಾರೆ ಅದನ್ನು ಪ್ರಕರಣದಲ್ಲಿ ಹೇಳಿರಿ, ತಿಳಿಸ್ರಿ ಜನಕ್ಕೆ. ಮತ್ತು ಇದು ಕೇಸು ಆಗೋದಿಲ್ಲ, ದೊಡ್ಡದು ಹೇಳಿ, ನೀವು ಕಾನೂನು ದೋಷಗಳನ್ನು ಸರಿಯಾಗಿ ಉಪ ಮಾಡ್ಕೊಂಡಿದ್ದಾರೆ. ಇಲ್ಲ ಈ ದೇಶದಲ್ಲೇ ಅಂತಿರ್ತಾರೆ ಮಿತ್ರರು, ನಕ್ಕೋದ್ಕೋತ ಹೇಳ್ತಾ ಇರ್ತೇವೆ, ಏನಪ್ಪ ಕಾನೂನು ಅಂದ್ರೆ ಏನು, ನಮ್ಮ ದೇಶದ್ದು ನೀವು ಹಿಂದೆ ಹೋದ್ರಿ ಕತ್ತಿದ್ದಂಗೆ ಹೊದಿಸ್ಕೊತೀರಿ, ಅದನ್ನು ಕೂತ್ರಕ್ಕೆ ಹೋಗ್ಬಿಡ್ತೀರ. ಈಗ ನೋಡಿ 95 ಕೋಟಿ ರೂಪಾಯಿ ಫ್ರಾಡ್ ಆಗೈತೆ, ಅದಕ್ಕೆ ದರೋಡೆ ಅನ್ನೋಂಗಿಲ್ಲ ನಾವು, ವಂಚನೆ ಅಂತೀವಿ. ನೂವಿನ ಸಂಗತಿ ರೀ ಇವೆಲ್ಲ, ಒಂದು 100 ರೂಪಾಯಿ ಒಂದು ನೋಡ್ರಿ. ಇನ್ನೊಂದು ವಿಚಿತ್ರವಾದ ಕಾನೂನುಗಳು ಎಂತಪ್ಪ ಅಂತಂದ್ರೆ, ನಗಿ ಬರ್ತದೆ ಕಾನೂನುಗಳು ಸಲುವಾಗ. ನಮ್ಮ ಸಂಬಂಧಿಕರಲ್ಲಿ ಯಾರೋ ಬರಲಿ, ನಮ್ಮನ್ನು ಕೇಳಾರ ನಮ್ಮ ಮನೆಗೆ ಬಂದ್ರೆ ಅಪರಾಧ. ಮತ್ತು ಗಾಡಿ ಒಡೆದ್ರೆ ರೊಕ್ಕ ಇಟ್ಕೊಂಡಂದ್ರೆ ಅದು ಕಣ್ಣು ಹಾಕಿದಂಗೆ ದರೋಡೆ. ಈ 95 ಕೋಟಿ ರೂಪಾಯಿ ನಾವು ಅಲ್ಲಿ ಸೇಫ್ಟಾಗಿ ಇರ್ತಾವಪ್ಪ, ಉಳಿತಾವ ಅಲ್ಲಿ ಒಂದು ಬಾಡಿ ಅದ, ಕೋಪಿಟ್ಟು ಬಾಡಿ ಅದ, ಉಳಿಸ್ಕೊಂಡು ಹೋಗ್ತಾರ ಅಂತ ಅಂದಾಗ ಅಲ್ಲಿ ಒಳಗಿನ ಸಿಬ್ಬಂದಿ ಇದ್ದಂಥವ್ರು ಇದು ಲಫಡ ಮಾಡಿದ್ರೆ ಇದು ಇದಲ್ಲಂತ ದರೋಡೆ ಅಲ್ಲಂತಿದ್ದು ಲೂಟಿ ಅಲ್ಲಂತಿದ್ದು, ಇದು ಜಸ್ಟ್ ವಂಚನೆ. ನಾವು ಚರ್ಚೆ ಮಾಡಿದ್ರೆ ಬಂತಿದೆಲ್ಲ, ಇದು ಹೆಂಗೆ ಕೆದಕಿದಂಗೆ ಈ ನಮ್ಮ ದೋಷಗಳು ಕಂಡು ಬರ್ತಾ ಇದ್ದಾವೆ. ಜೊತೆಗೆ ನಮ್ಮ ಜನನಾಯಕರು ಇದು ಹೆಂಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಲ್ಲೋ ಸಹ ಗೊತ್ತಾಗ್ತದೆ. ಹೀಗಾಗಿ ಬಂದು ನಮ್ಮ ಕೋಪಿಟ್ಟು ಬ್ಯಾಂಕ್ಗಳು ದಿವಾಳಿ ಹೇಳ್ತಾ ಇದ್ದಿದ್ದು, ಯಾರು ಶಿಕ್ಷೆ ಆಗ್ತಾರೆ ಇಂಥವ್ರು ಕೆಲವು ಆಗಿದ್ದು ಅರ್ಬನ್ ಕೋಪಿಟ್ಟು ಬ್ಯಾಂಕ್ಗಳು ದುಡ್ಡು ಡೆಬಿಷನ್ ಹೋದವ್ರು ಹೋಗಿಬಿಟ್ರು. ಹಾಗೆ ಶುಗರ್ ಫ್ಯಾಕ್ಟ್ರಿ ಸಹ ದಿವಾಳಿ ಅಂತ ಹೋಗಿಬಿಟ್ಟಿದ್ದವು, ದುಡ್ಡು ಡೆಬಿಷನ್ ಹೋಗಿಬಿಟ್ರು ಶುಗರ್ ಫ್ಯಾಕ್ಟ್ರಿ ದಿವಾಳಿ. ಹೀಗಾಗಿ ಇದು ಒಂದಲ್ಲ ಕೋಪಿಡಿ ಮಾಡಿದ್ರೆ ಇದೆಲ್ಲ ಆಗುವ ಕಾರಣ ಅಲ್ಲಿ ಕಾನೂನುಗಳು ಸ್ಪಷ್ಟವಾಗಿ ಯಾರು ಅಲ್ಲಿ ಇರ್ತಾರ, ಠೇವಣಿದಾರರಾಗಲಿ ಮತ್ತವರು ಆಗಲಿ ಅಲ್ಲಿ ಷೇರುದಾರರಾಗಲಿ ಅವ್ರಿಗೆ ಸ್ಪಷ್ಟವಾಗಿ ಅದು ತಿಳಿಸ್ಲೇಬೇಕು. ಅದೇ ಅದು ಮೋಸ ಮಾಡಿದರೆ ಅವ್ರಿಗೆ ಕಠೋರತಮವಾದ ಶಿಕ್ಷೆ ಆಗಬೇಕು, ಬರೀ 7 ವರ್ಷ ಶಿಕ್ಷೆ ಅಲ್ಲ. ಯಾಕೆಂದರೆ 95 ಕೋಟಿ ರೂಪಾಯಿ ಮಾಡಿದಂಥ 14 ಮಂದಿ ಬರೇ ಜೀವ ಇವರು ಈ ಶಿಕ್ಷೆಗೆ ಒಳಪಡಿಸೋದಲ್ಲ, ಮೊದಲವರು ಏನು ಮಾಡಿದಾರೆ ಆ ದುಡ್ಡನ್ನು ಕವರೇಜ್ ಮಾಡಿ ರಿಕವರಿ ಮಾಡಿ ಮುಟ್ಟಿಸೋರು ನಮ್ಮ ಈ ದುಡಿದು ಗಳಿಸಿದಂಥ ಜನ ಲೀಗಲ್ ಮನೀರಿಯಾದಲ್ಲಿ ಇದ್ದಿದ್ದು. ಅದಕ್ಕಾಗಿ ನಾವು ಮತ್ತೊಮ್ಮೆ ಇವತ್ತು ಸಿ ಐ ಡಿಗೆ ಆಗಿರ್ಬೋದು, ನಮ್ಮ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗಿರ್ಬೋದು, ನಮ್ಮ ಕೋಪಿಡಿಯು ಸಿಬ್ಬಂದಿಗೆ ಆಯಿತು, ಕೋಪಿಡಿಯು ಈ ಆಯುಕ್ತರಿಗೆ ಆಯಿತು, ಎಲ್ಲರಿಗೂ ನಿಬಂಧಕರಿಗೆ ಎಲ್ಲರಿಗೂ ನಾವು ಮನವಿ ಮಾಡ್ತಾ ಇರೋದು ಏನಪ್ಪ ಅಂದ್ರೆ, ಮೊದಲು ಅದನ್ನು ಹೋಗಿ ಎನ್ಕ್ವೈರಿ ಮಾಡಿಸ್ರೆ ಅದು ಏನಾಗಿದೆ ತಿಳಿಸ್ರಿ ಜನಕ್ಕೆ. ನಿಜವಾದ ಅದರ ಮಾಲೀಕರು ಯಾರಪ್ಪ ಅಂದರೆ ಠೇವಣಿದಾರ, ಠೇವಣಿದಾರಿಗೆ ಗೊತ್ತಿ ಗೊತ್ತಾಗಬೇಕು. ಮುಚ್ಚಿಡೋ ಕೆಲಸ ವರ್ಷಕ್ಕೆ ಹೈಡ್ ಆಯಿತು, ರಮೇಶ್ ಅವ್ರಿಗೂ ಸೇರಿ ತುಂಬ ಕೆಲಸ ಮಾಡಿದ್ದಾರೆ, ಅವ್ರಿಗೆಲ್ಲನೂ ಥ್ಯಾಂಕ್ಸ್ ಹೇಳೋಣ. ಆದರೆ ಅವ್ರು ಒಬ್ಬರಿಂದ ಉಳಿದಿದ್ದು ಅಸಾಧ್ಯ, ಅವ್ರಿಗೆ ಗೊತ್ತದೆ ಕಾನೂನು ಪ್ರಕಾರ ಆಗ್ತದಂತ, ಅವ್ರ ಪಾಪ ಅದ್ರಲ್ಲಿ ಹೇಳಿಬಿಟ್ಟಿದ್ದಾರೆ ಕಾನೂನು ಮೂಲಕ ಎಲ್ಲ ಸರಿ ಹಾಕಿದಪ್ಪ ಅಂತೇಳೆ. ಅದಕ್ಕಾಗಿ ಈ ಸಂದರ್ಭದಲ್ಲೇ ನಮ್ಮ ದುಡ್ಡು ಮುಖ್ಯದ, ನಮ್ಮ ಈ ಜನರ ದುಡ್ಡು ಮುಖ್ಯದ, ಅದರ ಬದಲಾಗಿ ನಮ್ಮ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ, ನಮ್ಮ ಕೋಪಿಟ್ಟು ಡಿಪಾರ್ಟ್ಮೆಂಟ್ ಅದರಲ್ಲೂ ಕೋಪಿಟ್ಟು ಡಿಪಾರ್ಟ್ಮೆಂಟ್ ಭಾಳ ರೆಸ್ಪಾನ್ಸಿಬಿಲಿಟಿ ಅದ. ಹೀಗಾಗಿ ಕೋಪಿಟ್ಟು ಬ್ಯಾಂಕ್ ಇದ್ರೆ ಜನಕ್ಕೆ ದುಡ್ಡು ಹಿಂದೆ ಮಾಡಲಿಕ್ಕೆ ಇದ್ದಿದ್ದಾರೆ, ಏ ಬೇಡಪ್ಪ ಎಲ್ಲ ದುಡ್ಡು ಹೋಗ್ತದೆ ನಮ್ಮದು ಅಂತೇಳೆ. ಯಾಕೆಂತಂದ್ರೆ ಇಲ್ಲಿ ಈ ಕೋಪಿಟ್ಟು ಮೂಮೆಂಟ್ ಭಾಳ ಅವಶ್ಯಕ ರೀ, ಇಲ್ಲಾದ್ರೆ ಕಾರ್ಪೊರೇಟ್ಗಳೆಲ್ಲ ಈ ದೇಶ ದಿವಾಳಿ ಬಿಟ್ಟು ಹೋಗಿಬಿಡ್ತಾರ್ರಿ. ಏನೋ ನಿಮ್ಮಲ್ಲಿ ಜನ ವಿಶ್ವಾಸ ಇಟ್ಟು ದುಡ್ಡು ಹುಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಕೋಪಿಟ್ಟುವುದಲ್ಲ ಅದು ಉಳಿಸ್ಕೊಂಡು ಹೋಗ್ರಿ. ಕೋಪಿಟ್ಟು ಮೂಮೆಂಟ್ ವಿಶ್ವಾಸ ಇಲ್ಲಿ ಮುಖ್ಯ, ಟ್ರಸ್ಟ್ ವರ್ದಿ ಮತ್ತೇನಿಲ್ಲ. ಮತ್ತು ಅಲ್ಲಿ ಇದ್ದಂಥ ಈ ಅಧ್ಯಕ್ಷರು ಅಲ್ಲಿ ಸದಸ್ಯರು ಅದ್ರ ಜೊತೆಗೆ ಸಿಬ್ಬಂದಿ ವರ್ಗದವರು ಅವರ ಮಾಡಿದ್ದಾರೆ ಇದನ್ನೆಲ್ಲ ಕೂಡಿಸಿಂದ, ಅವರಿಂದ ಪರಿಹಾರ ಮಾಡ್ಬೇಕು. ಅವ್ರು ಪರಿಹಾರ ಮಾಡುವಾಗ ನಾವು ಕೋಪಿಟ್ಟು ಮೂಮೆಂಟ್ದಾಗ ಕೋಪಿಟ್ಟು ಈ ಏನ ನೀವು ಹೇಳಿ ನಿಮ್ಗೆ ಆಯ್ತಿರೋದೆಲ್ಲ ಅದನ್ನು ಪೂರ್ಣಮಾನದಲ್ಲೇ ತನಿಖೆ ಮಾಡಿಸ್ಬೇಕು. ಈ ಸಿ ಐ ಡಿ ಮಾಡಲಿಕ್ಕತ್ತದ, ಸಿ ಐ ಡಿ ಮೇಲೂ ವಿಶ್ವಾಸ ಅದ. ಬಟ್ ಆದರೂ 5 ಕೋಟಿ ಮೇಲ್ಪಟ್ಟಿದ್ದಾಗ ಸಿ ಬಿ ಐಗೆ ಯಾಕೆ ಕೊಡಬಾರ್ದು? ಇದನ್ನು ಭಾಳ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಈ ಮಾತನ್ನು. ಯಾಕಂದರೆ ಇದು ಕೇವಲ ವಂಚನೆ ಅಲ್ಲ, ಇದು ದರೋಡೆನೇ, ಹಗಲು ದರೋಡೆನೇ, ಇದು ಇನ್ನೂ ಡಿಫೈನ್ ಆಗಬೇಕಾಗಿದೆ. ಇದು ಯಾಕಂದ್ರೆ ಇವತ್ತು ನಾಳೆ ಬರಲಿಲ್ಲ ದುಡ್ಡು, ಕೆಲವೊಂದು ಆಗಿದ್ದಾವೆ ಕೋಪಿಟ್ಟು ಬ್ಯಾಂಕ್ಗಳು ದಿವಾಳಿ ಹೋಗಿದ್ದಾವೆ, ಇಲ್ಲಿವರೆಗೆ ಪಾಪ ಅವ್ರು ದುಡ್ಡಿಲ್ಲ ಅಲ್ಲಿ ಆಡ್ತಾವೆ. ಒಂದು ಅಕ್ಷರಶಃ ಹೇಳ್ತೀನಿ ನಿಮಗೆ, ಒಂದು ಇಲ್ಲೇ ಇದ್ದಂಥ ಒಂದು ಕೋಪಿಟ್ಟು ಬ್ಯಾಂಕ್ ಆ ದಿವಾಳಿ ಅಂತ ಬಿಡ್ತು ಎಕ್ದಮ್ ಒಂದು ದಿನ ಫೈನ್ ಡೇ, ಆ ಬ್ಯಾಂಕ್ ಮ್ಯಾನೇಜರ್ ದುಡ್ಡು ಡೆಬಿಟ್ಕೊಂಡು ಹೋಗಿಬಿಟ್ಟ ಮಹಾಶಯ. ಪಾಪ ಅಲ್ಲೇ ದಿನನಿತ್ಯ ಚುನುಮುರಿ ಮಾರಿ ಮತ್ತೇನು ಮಾರಿ ದುಡ್ಡು ತನ್ನ ಡಿಪಾಸಿಟ್ ಇಟ್ಟಿದ್ದ ಮನುಷ್ಯ, ಆರೋಳು ಯಾವುದು ಹೆಸರು ಅದರ ಬ್ಯಾಂಕಿನ ಹೆಸರು ಕೋಪಿಟ್ಟಿರುವುದು, ಆ ಒಂದು ಬ್ಯಾಂಕ್ನಲ್ಲಿ ಚುನುಮುರಿ ಮಾರಿ ತಂದಿಟ್ಟು ಒಂದು 10-15 ಲಕ್ಷ ರೂಪಾಯಿ ಕೂಡಿಸಿದ್ದ ಮಕ್ಕಳ ಎಜುಕೇಷನ್ ಎದುರು. ಹೀಗಾಗಿ ದಿವಾಳಿ ನಿಮ್ಮ ದುಡ್ಡು ಇಲ್ಲ ಅಂದಾಗ ನಿರಂತರ ಒಂದು ತಿಂಗಳು ಅಡ್ಡಾಡ ಕೊನೆಗೆ ಅದರ ಚಿಂತೆಗಳು ಸತ್ತೋಗ್ಬಿಟ್ಟ. ಯಾರ ಜವಾಬ್ದಾರಿ?
ಹೂ ಇಸ್ ದ ರೆಸ್ಪಾನ್ಸಿಬಲ್ ಆಫ್ ದಿಸ್? ಅದೇ ಸರ್ಕಾರ ಅದನ್ನು ಇಲ್ಲೋ ಅಂಥೇಳಿ ನಾವು ಎಲ್ಲ ಕೇಳ್ಬೇಕು. ಜನ ಕೇಳ್ತಾ ಇದ್ರು, ಇದು ಹಂಗೆ ಐದು ಅನಿಸ್ತಾ ಇದ್ದಾರೆ ಜನ. ಆರ್ ಬಿ ಐ ಕೈ ತೊಳ್ಕೊಂಡಿದ್ದೆ 500,000 ತೋರಪ್ಪ ಅಂತ ಅಂದ್ರು ಇನ್ನೂ ಬಂದಿರೋ ಕೈಗೆ ಬಂದಾಗ ಅದು ದೊಡ್ಡ ಪ್ರಮಾಣದಲ್ಲಿ ಇಟ್ಟು ಅವ್ರದ್ದು ನಾಳೆ ರಿಕವರಿ ಮಾಡಿ ಕೊಡ್ತಾನೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿವರೆಗೆ ಅವ್ರು ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಸಿಕ್ತಾರೆ ಇಲ್ಲ ಸಿಕ್ಕಾರ ಅಂತ ಹೇಳ್ತಾರೆ, ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಹೇ ಜಾಮೀನು ತೊಗೊಂಡು ಹೋಗ್ಯಾರು ಅಂತ ಹೇಳ್ತಾರೆ. ಸ್ಪಷ್ಟ ಚಿತ್ರಗಳು ಬರ್ತಾ ಇಲ್ಲ. ಯಾಕೆ ಪತ್ರಕರ್ತರಿಗೆ ಇವ್ರನ್ನ ಚೇಳು ಹಾಕಿಲ್ವಾ? ಜನರ ನೋವನ್ನು ಜನರಿಗೆ ತಿಳಿಸುವಂಥ ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಮಾಡಬಾರ್ದ? ನಮ್ಮ ಏನಪ್ಪ ಅಂದರೆ ಜವಾಬ್ದಾರಿನೇ ಹೋದ ಪತ್ರಕರ್ತರು. ಮತ್ತು ಇದು ದೊಡ್ಡ ಸುದ್ದಿ ಆಗಬೇಕಾಯಿತು ರಾಜ್ಯ ಮಟ್ಟದಲ್ಲಿ, ಇಲ್ಲಿವರೆಗೂ ಆಗಿಲ್ಲ. ನ್ಯೂಸ್ ಬಂತು, ಅಲ್ಲೇ ಮುಗಿದು ಹೋಗಿಬಿಡ್ತು. ಯಾಕೆ ಮಾಡ್ತಾ ಇಲ್ಲ? ಕೆಲವೊಂದು ಸಣ್ಣ ಪತ್ರಿಕೆಗಳು ಇನ್ನುಳಿದವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಮಾಡಿಲ್ಲ ಅಂತೇಳಿ. ಅದಕ್ಕೆ ಇವತ್ತು ನಾವು ಮತ್ತೊಮ್ಮೆ ಈ ಒಂದು ಸರ್ಕಾರಕ್ಕೆ, ನಮ್ಮ ಪೊಲೀಸ್ ಇಲಾಖೆಗೆ, ಅದೇ ಕಾರಣಕ್ಕೆ ನಮ್ಮ ಕೋಆಪರೇಟಿವ್ ಇಲಾಖೆ, ಅದು ಭಾಳ ಮಹತ್ವದ ಕೋಆಪರೇಟಿವ್ ಕೋಆಪರೇಟಿವ್ ಅಧಿಕಾರಿಗಳು ಇವತ್ತು ಅದನ್ನು ಎನ್ಕ್ವೈರಿ ಮಾಡಿಸಿ ಅದಕ್ಕೆ ಇನ್ನಷ್ಟು ಕಠೋರವಾದ ಕಾನೂನು ತಂದು ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ಈ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಇಂಥ ಬ್ಯಾಂಕ್ಗಳೇನಿದಾವಲ್ಲ ಇವುಗಳಿಗೊಮ್ಮೆ ಇಂಥ ಈ ಏನು ಇದರಲ್ಲಿ ಇರುತ್ತಿರುವಂಥ ಒಂದೇನು ಸದಸ್ಯರು ಅಧ್ಯಕ್ಷರು ಅಥವಾ ಮತ್ತೆ ಅವರೆಲ್ಲರೂ ಇರ್ತಾರೆ ಸಿಬ್ಬಂದಿ ಜೊತೆಗೆ ಅಲ್ಲಿ ಆಡಳಿತ ಮಾಡುವಂಥ ಅಧಿಕಾರಿಗಳಿಗೆ ಸಹಿತ ನಾವು ಬಿಸಿ ಮುಟ್ಟಿಸಲಾರದ ಇವು ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಹಿಂಗಾಗಿಬಿಟ್ಟದ್ರಿ ಈ ದೇಶದ್ದು. ಯಾಕಂದರೆ ಹೇಳಿ ನಿಮಗೆ ಸಾಲ ತೊಗೊಂಡವರು ಈ ದೇಶವನ್ನು ಉಳಿಡೋದ್ರು, ಏನು ಮಾಡಲಿಲ್ಲ ನಾವು ನೋಡ್ತಾ ಉಳಿದ್ಬಿಟ್ಟಿವಿ. ಇವತ್ತು ಮತ್ತೆ ಅದ ಬ್ಯಾಂಕ್ ಅದ ಜನನ ಅಲ್ಲೇ ನಮ್ಮ ಮೋದಿಯವರಂದು ಮತ್ತೆ ಬ್ಯಾಂಕಿಗೆ ಹೇಳಿದರು ರಿಟರ್ನ್ ಅಪ್ ಮಾಡಲಂತೇಳಿ. ಮತ್ತೆ ಯಾರು ಸಾಲ ತೊಗೊಂಡು ಹುಡುಗಿದ್ರು ಮತ್ತೆ ಅವ್ರು ಸಾಲ ಕೊಡೋಂತ ಒಂದು ವ್ಯವಸ್ಥೆ ಮಾಡಿದ್ರು. ಇದೇನು ದುರಂತರ ಇದು. ಇಲ್ಲೂ ಕರ್ನಾಟಕ ಇವು ನಮ್ಮ ಕೋಪಿಡಿಸ್ ಇದೇ ರೀತಿ ಉಂಟದ. ಈಗೇನೋ ಕೋಪಿಡಿವ್ ಸ್ವಲ್ಪ ಲಾಭದಾಗ ಸಮಾಧಾನ ಮಾಡ್ಬೋದ ಇಲ್ಲದ ಇಂಥವೆಲ್ಲ ನಾಳೆ ಗೌರ್ಮೆಂಟು ಇದನ್ನು ನೋಡೋಕೆ ಹೋಗೋದಿಲ್ಲ. ಮತ್ತು ಕೋಪಿಡಿದ್ರು ಹಿಂಗೆ ನಡೆದಾಗ ಎಲ್ಲಿಡಬೇಕು ಜನ, ಯಾರು ನಂಬಬೇಕು? ಆಗ ಹೇಳ್ತಾರೆ ಮೋದಿ ಅಂಥವ್ರು ಅಥವಾ ನಮ್ಮ ಮನಮೋಹನ್ ಸಿಂಗ್ ಅಂಥವ್ರು ಏ ಕಾರ್ಪೊರೇಟರ್ ಇದ್ದಾರೆ ಅಂತ. ನಮ್ಮ ಕಾರ್ಪೊರೇಟರ್ ಇದೇ ಸಾಲ ಮಾಡಿದ್ದಾರೆ ಇವತ್ತು. ಅದಕ್ಕೆ ದೊಡ್ಡ ವಿಷಯ ಅಂದರೆ ಇದು ಇದನ್ನು ಹೆಕ್ಕಿದಷ್ಟು ಹಡ್ಡಿದಷ್ಟು ಇನ್ನೂ ಅನೇಕವಾದಂಥ ವಿಷಯಗಳು ಬರ್ತಾ ಇದ್ದಾವೆ. ಇರಲಿ, ಈಗ ಶ್ರೀ ಮಹಾಲಕ್ಷ್ಮಿ ಅರ್ಮನ್ ಕೋಪರೇಟಿವ್ ಬ್ಯಾಂಕದ್ದು ಇದಕ್ಕೆ ಅಲ್ಲಿ ಅಧ್ಯಕ್ಷರಾಗಿರ್ಬೋದು ಇನ್ನೂ ಸಿಬ್ಬಂದಿ ಅವರು ಯಾರು ಕಳ್ಳರಿ ಕಳತನ ಮಾಡಿದ್ದಾರೆ ಅವ್ರು ದರಡುಕೋರ್ರೆ ಅವರು 95 ಕೋಟಿ ತೊಗೊಂಡು ಅವ್ರು ಮೊದಲು ಕರೆಸಿ ಅದೆಲ್ಲಿ ಆಸ್ತಿ ಮಾಡಿದಾರೆ ಅವ್ರು ಮುಟ್ಟುಗಳು ಹಾಕೋದಷ್ಟೇ ಅಲ್ಲ ಅವ್ರ ವಸೂಲಿನೂ ಹಾಗೆ. ಪಾಪ ಯಾರು ಡಿಪಾಸಿಟ್ ಮಾಡಿರಲ್ಲ ಅವ್ರ ದುಡ್ಡು ವಾಪಸ್ ಮಾಡಿದರೆ ಮಾತ್ರ ಜನಕ್ಕೆ ಈ ಕೋಆಪರೇಟಿವ್ಗಳ ಮೇಲೆ ವಿಶ್ವಾಸ ಮಾಡ್ತದೆ. ಇಲ್ಲಾಂದ್ರೆ ಎಲ್ಲರೂ ಅವರೇ ಬಿಡ್ರಿ ಅನ್ನುವಂಥದ್ದು. ಯಾರಾದರೂ ಅಷ್ಟೇ ರೀ, ಎಲ್ಲರೂ ಕಳ್ಳ ಸೋಡ ಅನ್ನೋಂಥ ಮಾತು ಬರ್ತದೆ. ಕೆಲವೊಂದು ಪ್ರಾಮಾಣಿಕವಾದಂಥ ಕೋಆಪರೇಟಿವ್ ಮುಂದೆ ಮಾಡೋರಿದ್ದಾರೆ, ಬ್ಯಾಂಕ್ಗಳಿದ್ದಾವೆ, ಸಹಕಾರ ಸಂಘದ ನೆಲೆಗಟ್ಟಿನ ಮೇಲೆ ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ. ಅಂಥವ್ರ ಸಹಿತ ಕೆಟ್ಟ ಹೆಸರು ಬರ್ತದೆ. ಹೇಸಿ ಪಾಪ ಸನ್ಯಾಸಿಗೆ, ಸನ್ಯಾಸಿ ಪಾಪ ಸರ್ವರಿಗೆಲ್ಲ ಅಂತ ನಮ್ಮ ಗಾದಿ ಮಾಡ್ತದೆ. ಹಂಗೆ ಆಗ್ತದೆ, ಆದರೆ ಪ್ರಮಾಣ ಭಾಳ ಕಡಿಮೆ ಅದ. ಅದಕ್ಕೆ ಇವತ್ತು ನಾವು ಕಳ್ಕಳಿಂದ ಕೇಳ್ಕೊಳ್ಳೋದು ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ಅವ್ರಿಗಾಯ್ತು, ನಮ್ಮ ಸಿದ್ದರಾಮಯ್ಯನವ್ರಿಗಾಯ್ತು, ಈ ಬ್ಯಾಂಕಿನ ಪೂರ್ಣ ಸಂಪೂರ್ಣ ತನಿಖೆ ಆಗಲಿ, ಮತ್ತು ಸಿ ಬಿ ಐಗೆ ಇದನ್ನು ಒಪ್ಪಿಸ್ರಿ ಅಂತ ಮತ್ತು ಕೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ಬಂದಂಥ ರಿಪೋರ್ಟ್ಗಳು ಆದಮೇಲೆ ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮೇಲೆ ಕೋಬಾಡ್ರಿ. ಏ ಸಿದ್ದರಾಮಯ್ಯ ಸತ್ಯದ ಕೈಗೆ ನಡೆಯಿರಿ.